ಪರಮಾರ್ಥ ಎಂಬುದು ಇದೆ ಎಂದು ಇಟ್ಟುಕೊಳ್ಳಬೇಕು. ಇದು ಇಟ್ಕೋಬೇಕು ಪರಮಾರ್ಥ ಎಂಬುದು ಸಾಮಾನ್ಯ. ಯಾಕಂದ್ರೆ ವಿಚಾರ ಮಾಡಕ್ಕೆ ಒಂದು ಬೇಸಿಕ್ ಬೇಸಿಸ್ ಇರಲ್ಲ, ಬೇಸಿಕ್ ಇರಲ್ಲ. ಪರಮಾರ್ಥ ಇದೇ ಇಟ್ಕೊಂಡು ವಿಚಾರ ಮಾಡಬೇಕು. ಅದನ್ನ ಪರಮಾರ್ಥ ಇದೇ ಮುಂಚೆ ಇಟ್ಕೊಳ್ಳಿ ಅಂತಾರೆ, ಆಮೇಲೆ ತೋರಿಸ್ಕೊಡ್ತಾರೆ. ಪರಮಾರ್ಥ ಎಂಬುದು ಇದೆ ಎಂಬುದಕ್ಕೆ ಏನು ಆದ? ಈ ಪ್ರಪಂಚದಲ್ಲಿ ಇರವು, ಅರಿವು, ಸುಖ ಮುಂತಾದ ರೂಪಗಳಲ್ಲಿ ತೋರಿಕೊಳ್ಳುವ ದೃಶ್ಯಗಳಿಗೆ ಬುಡದಲ್ಲಿ ಒಂದಾನೊಂದು ನಿರ್ವಿಕಾರವಾದ ಪರಮಾರ್ಥವಿದೆ ಎಂದು, ಅದೊಂದೇ ಈ ಎಲ್ಲಾ ರೂಪಗಳಿಂದ ಕಾಣುತ್ತಿರುವುದೆಂದು ಇಟ್ಟುಕೊಂಡಲ್ಲವೇ ಈ ವಿಚಾರವು ಹೊರಟಿರುವುದು. ಪರಮಾರ್ಥವಿದೆ ಎಂದು ಅರಿವು, ಸುಖ ಮುಂತಾದ ಕಾಣುತ್ತದೆ ಎಂದು ಇಟ್ಕೊಂಡಲ್ವೇ ಈ ವಿಚಾರ ಹೊರಟಿರೋದು. ಎಲ್ಲಾ ಪದಾರ್ಥಗಳು ಸೇರ್ಕೊಂಡಿದೆ. ಯಾವುದೋ ಅರಿವು, ಇರುವು, ಅರಿವು, ಸುಖ. ಏನ್ ನೋಡಿದ್ರು ಇದೇ ಅಂತ ಕಾಣುತ್ತೆ, ಏನ್ ನೋಡಿದ್ರು ತೋರತ್ತೆ ಅಂತ ಕಾಣುತ್ತಲ್ಲ. ಇದೇ ತೋರತ್ತೆ ಅಂತ ಕಾಣದೆ ವಸ್ತು ಕಾಣ್ತಾನ? ಇದೇ ಅನ್ನೋದಿಲ್ಲ, ಅರೇ ಗೊತ್ತಾಗತ್ತೆ ಅನ್ನೋದಿಲ್ಲ. ವಸ್ತು ತೋರಿಸ್ತೀಯಾ? ಅವು ಮೊಟ್ಟ ಮೊದಲನೆಯದಾಗಿ ಪ್ರಪಂಚದ ದೃಶ್ಯ ರೂಪಗಳು ಸ್ವತಂತ್ರವಾಗಿ ಬೇರೆ ಬೇರೆಯಾಗಿಯೇ ಇರುವವೆಂದಾಗಲಿ, ಅವು ನಿಷ್ಕ್ರಿಯವಾಗಿ ನಿಂತಲ್ಲಿ ನಿಂತಿರುವ ತತ್ವಗಳೆಂದಾಗಲಿ ಹೇಗೆ ಹೇಳುವುದು? ಅದನ್ನ ಹೇಳಕ್ಕೆ ಈ ಹೇಗಾಗುತ್ತೆ? ಪ್ರಪಂಚವನ್ನು ಲಕ್ಷ್ಯವಿಟ್ಟು ನೋಡಿದರೆ ಇದರಲ್ಲಿ ಯಾವುದೊಂದು ಇದ್ದಂತೆ ಇರುವ ಹಾಗೆ ತೋರುವುದಿಲ್ಲ. ಹಾಗೆ ಯಾಕೋ ಡಿಸ್ಟರ್ಬ್ ಆಗುತ್ತೆ, ಡಿಸ್ಟರ್ಬ್ ಆಗ್ತದೆಯಾ? ತುಂಬಾ ಡಿಸ್ಟರ್ಬ್ ಆಗುತ್ತೆ. ಮಧ್ಯದಲ್ಲಿ ಕೇಳಿಸೋದೇ ಇಲ್ಲ. ಓದಿಮ್ಮ. ಎಲ್ಲವೂ ಎಲ್ಲವೂ ಕ್ಷಣ ಕ್ಷಣಕ್ಕೂ ಮಾರ್ಪಡುತ್ತಲೇ ಇರುತ್ತದೆ. ಕೇಳಿಸ್ತಾ ಇಲ್ವಾ ಗುರುಗಳ? ಕೇಳಿಸ್ತಾ ಇದೆ. ಓಕೆ. ಕಲ್ಲು, ಮಣ್ಣು ಮುಂತಾದ ಜಡ ವಸ್ತುಗಳು ಕೂಡ ಮಾರ್ಪಡುತ್ತಲೇ ಇರುತ್ತವೆ. ಚೇತನ ಪ್ರಾಣಿಗಳು ತೋರಿಕೊಳ್ಳುವುದು, ಬೆಳೆಯುವುದು, ಬೇರ್ಪಡುವುದು, ಸೊರಗುವುದು, ನಾಶವಾಗುವುದು ಎಂಬ ವಿಕಾರಗಳನ್ನು ತಪ್ಪದೆ ಪಡೆಯುತ್ತಿರುವುದು. ಹೀಗೆ ನೋಡಿದಾಗ ಎಲ್ಲವೂ ವಿಕಾರದ ಪ್ರವಾಹ ಎಂದೇ ಹೇಳಬೇಕಾಗುವುದು. ನಮ್ಮೊಳಗಂತೂ ಸತತವಾಗಿ ವಿಕಾರವೂ ಚಲನೆಯೂ ಕಾಣಿಸಿಕೊಳ್ಳುತ್ತಿರುವವು. ಹಾಗೆಯೇ ಚಿತ್ತವಿಟ್ಟು ನೋಡಿದರೆ ಈ ಚಲನೆಯು ಅವಿಚ್ಛಿನ್ನವಾಗಿರುತ್ತದೆ, ಸತತವಾಗಿರುತ್ತದೆ. ನಾವು ಮಾರ್ಪಾಡುಗಳೆಂದು ಹೇಳುವುದು ಕೂಡ ಕೆಲವು ವಸ್ತುಗಳಿರುವವೆಂದು ಅವು ಮಾರ್ಪಾಡಾಗುತ್ತಿರುವವೆಂದು ಇಟ್ಟುಕೊಂಡು ಹೇಳುವುದಾಗಿದೆ. ಆದರೆ ವಿಕಾರ ಪ್ರವಾಹದಲ್ಲಿ ಅಡಕವಾಗುವ ವಸ್ತು ಎಲ್ಲಿದೆ? ಅಡಕವಾಗದ ವಸ್ತು ಎಲ್ಲಿದೆ? ವಿಕಾರ ಪ್ರವಾಹದಲ್ಲಿ ಅಡಕವಾಗದ ಪ್ರವಾಹ, ಎಲ್ಲವೂ ವಿಕಾರವಾಗ್ತಾನೆ ಇದೆ. ಒಳಗೆ ಅರಿವೆಂಬುದು ಅರಿವೆಂದು ಹೊರಗೆ ಇರವೆಂದು ತೋರಿಕೊಳ್ಳುವುದೆಲ್ಲವೂ ವಿಕಾರ ಪ್ರವಾಹವೇ ಆಗಿರುತ್ತದೆ. ಸತತವಾಗಿ ಹರಿಯುತ್ತಿರುವ ನಿಧಿಯಲ್ಲಿ ಕೊರ್ಕೊರ್ ಕೊರ್ಕೊರ್ ಬರ್ತಾ ಇದೆ ಗುರುಗಳ, ಕೇಳಿಸ್ತಾ ಇಲ್ಲ ಅನ್ಸ್ತಾ ಇದೆ. ಕೇಳಿಸ್ತಾ ಇದೆ ನಮ್ಗೆ? ಕೇಳಿಸ್ತಾ ಇದೆಯಾ? ಹಾ. ಸತತವಾಗಿ ಹರಿಯುತ್ತಿರುವ ನದಿಯಲ್ಲಿ ನೀರೆಂದು ಸುಳಿ ಎಂದು ಅಡ್ಡ ಸೆಳವೆಂದು ಬಗೆ ಬಗೆಯಾಗಿ ಕಲ್ಪಿಸುವಂತೆ ಕ್ರಿಯಾ ಪ್ರವಾಹವಾಗಿರುವ ಈಶ್ವರದಲ್ಲಿ ಬೇರೆ ಬೇರೆಯ ಭಾಗಗಳನ್ನು ವಸ್ತುಗಳೆಂದು ಕಲ್ಪಿಸುವೆವು. ನಿಜವಾಗಿ ನೋಡಿದರೆ ಅರಿವೆಂಬುದು ಈ ಚಲನೆಯೇ, ಅವಸ್ಥೆಗಳೆಂಬುದು ಈ ಚಲನೆಯೇ. ಎಲ್ಲವೂ ಚಲನೆಯ ವಿಕಾರದ ಪ್ರವಾಹ ಆಗಿರುವಾಗ ಕೂಟಸ್ಥ ನಿರ್ಧಾರವಾದ ಪರಮಾರ್ಥವೆಂಬುದು ಎಲ್ಲಿ ಬಂತು? ವಿಕಾರದ ಅಲ್ಲ, ವಿಕಾರದ. ಎಲ್ಲವೂ ಚಲನೆಯ ವಿಕಾರದ ಪ್ರವಾಹವಾಗಿರುವಾಗ ನಿರ್ವಿಕಾರವಾದ ಪರಮಾರ್ಥ ಎಲ್ಲಿಂದ ಬರುತ್ತೆ, ಅದ್ ಹೆಂಗ್ ಬಂತು, ನೀವು ಇಟ್ಕೊಂಡ್ಬಿಟ್ರಲ್ಲ ಅಂತ ಪ್ರಶ್ನೆ. ಈ ಆಕ್ಷೇಪಕ್ಕೆ ಉತ್ತರ ಕೊಡ್ಬೇಕು. ಇವಾಗ ಎಲ್ಲವೂ ಚಲನೆ, ಪ್ರತಿಯೊಂದು ಮಾರ್ಪಾಡಾಗ್ತಾ ಇದೆ, ವಿಕಾರವಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಕೂಟಸ್ಥವಾದ ಅವಿಕ್ರಿಯವಾದ ನಿತ್ಯವಾದ ವಸ್ತು ಇದೆ ಅಂತ ಹೆಂಗ್ ತೀರ್ಮಾನ ಮಾಡ್ತೀರಾ ಅಂತ ಪ್ರಶ್ನೆ. ಈ ಆಕ್ಷೇಪಕ್ಕೆ ಉತ್ತರವನ್ನು ಕೊಡಬೇಕಾದರೆ ಇಡೀ ಗ್ರಂಥವನ್ನು ಓದಿದ ಮೇಲೆಯೇ ವಾಚಕರಿಗೆ ಸಾಧ್ಯವಾಗುತ್ತದೆ. ಆದರೂ ನಾವು ಇಲ್ಲಿ ಸಂಗ್ರಹವಾಗಿ ಒಂದು ಬಗೆಯ ಉತ್ತರವನ್ನು ಕೊಡುತ್ತೇವೆ. ತತ್ವ ವಿಚಾರದ ಬುಡಕ್ಕೆ ಕೊಡಲಿಯಾಗಿರುವ ಈ ಆಕ್ಷೇಪಕ್ಕೆ ಸಾಮಾನ್ಯವಾದ ಪರಿಹಾರವನ್ನಾದರೂ ಹೇಳದೆ ಮುಂದಕ್ಕೆ ಹೊರಡುವುದಕ್ಕೆ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
ಅಕ್ಷ ಜಂಪ್ ಆಗ್ತಾ ಇದೆ ಅನ್ನಿಸ್ತು ಗುರುಗಳೇ. ಕಟ್ ಕಟ್ ಆಗ್ತಾ ಇದೆ, ನಾ ಓದ್ಲ ಗುರುಗಳೇ? ಹಾ ಓದಿ. ಅದು ಏನು ಅಕ್ಷರ ಬರ್ತಾನೆ ಇಲ್ಲ ಇದಾಗಿ. ಈ ಆಕ್ಷೇಪಕ್ಕೆ ಅಲ್ಲಿಂದ ಓದಿ. ಈ ಆಕ್ಷೇಪಕ್ಕೆ, ಈ ಆಕ್ಷೇಪಕ್ಕೆ ಉತ್ತರವನ್ನು ಕೊಡಬೇಕಾದರೆ ಇಡೀ ಗ್ರಂಥವನ್ನು ಓದಿದ ಮೇಲೆಯೇ ವಾಚಕರಿಗೆ ಸಾಧ್ಯವಾಗುತ್ತದೆ. ಆದರೂ ನಾವು ಇಲ್ಲಿ ಸಂಗ್ರಹವಾಗಿ ಒಂದು ಬಗೆಯ ಉತ್ತರವನ್ನು ಕೊಡುತ್ತೇವೆ. ತತ್ವ ವಿಚಾರದ ಬುಡಕ್ಕೆ ಕೊಡಲಿಯಾಗಿರುವ ಈ ಆಕ್ಷೇಪಕ್ಕೆ ಸಾಮಾನ್ಯವಾದ ಪರಿಹಾರವನ್ನಾದರೂ ಹೇಳದೆ ಮುಂದಕ್ಕೆ ಹೊರಡುವುದು ಹೇಗೆ? ಪರಮಾರ್ಥವೆಂಬುದೊಂದು ಇದೆ ಎಂದು ಇಟ್ಟುಕೊಳ್ಳದೆ ತತ್ವಶಾಸ್ತ್ರವು ಒಂದು ಹೆಜ್ಜೆಯನ್ನೂ ಇಡುವುದಕ್ಕೆ ಆಗುವ ಹಾಗಿಲ್ಲ. ಆದರೆ ಈ ಕಷ್ಟವು ತತ್ವಶಾಸ್ತ್ರಕ್ಕೆ ಮಾತ್ರವೇ ಅಲ್ಲ, ಎಲ್ಲಾ ಶಾಸ್ತ್ರಗಳಿಗೂ ಉಂಟು. ಉದಾಹರಣೆಗೆ, ಶಕ್ತಿಶಾಸ್ತ್ರವು ಪ್ರಪಂಚದಲ್ಲಿ ಶಕ್ತಿಯೊಂದಿದೆ ಎಂದು ಇಟ್ಟುಕೊಂಡೇ ಹೊರಡುತ್ತದೆ. ಖಗೋಳವು ನಕ್ಷತ್ರಾದಿಗಳು ನಿಜವಾಗಿಯೂ ಇರುವವೆಂದೇ ಇಟ್ಟುಕೊಂಡಿದೆ. ಭೂಗೋಳಶಾಸ್ತ್ರವು ತನ್ನ ವಿಷಯವಾದ ಭೂಗೋಳವೆಂಬುದಿದೆ ಎಂದೇ ಇಟ್ಟುಕೊಂಡಿದೆ. ಭೌತಿಕ ಶಾಸ್ತ್ರಗಳಿಗೆ ಇಂದ್ರಿಯ ಗೋಚರವಾದ ಪ್ರಪಂಚ ಭಾಗವು ವಿಷಯವಾಗಿರುವುದರಿಂದ ಅವು ತಮ್ಮ ತಮ್ಮ ವಿಷಯವನ್ನು ಇದೆಯೆಂದಿಟ್ಟುಕೊಳ್ಳುವುದು ಸ್ವಾಭಾವಿಕವಾಗಿದೆ. ಆದರೆ ಪರಮಾರ್ಥವೆಂಬುದು ಅತೀಂದ್ರಿಯವಾಗಿರುವುದರಿಂದ ಅದು ಇದೆ ಎಂದು ಹೇಗೆ ಇಟ್ಟುಕೊಳ್ಳುವುದು ಎಂದು ಯಾರಾದರೂ ಕೇಳಬಹುದು. ಅವರಾದ್ರೆ ಕಾಣುತ್ತೆ ಅದೇ ಇಟ್ಕೊಂಡ್ಬಿಡಿದಾರೆ, ನಿಮಗೆ ಕಾಣದೇ ಇರೋದು ಇಟ್ಕೊಂಡಿದ್ದೀರಾ ನೀವು ಅಂತ ಈ ವ್ಯತ್ಯಾಸ ಇದೆ. ಆದರೆ ಯಾವ ಶಾಸ್ತ್ರಕ್ಕೆ ಯಾವುದಾದರೂ ವಿಷಯವಾಗಲಿ ಆ ವಿಷಯದ ತತ್ವವೊಂದಿದೆ ಎಂದು ಇಟ್ಟುಕೊಳ್ಳದಿದ್ದರೆ ಅದರ ವಿಚಾರವು ಮುಂದೆ ಸಾಗುವುದಕ್ಕೆ ಅವಕಾಶವೇ ಇರುವುದಿಲ್ಲ. ವಸ್ತುಶಾಸ್ತ್ರವು ವಸ್ತುಗಳ ತತ್ವವನ್ನು ಕಂಡುಹಿಡಿಯುವುದಕ್ಕೆ ಹೊರಟಿದೆಯಷ್ಟೇ. ಆದರೆ ಅದನ್ನು ಕಂಡುಹಿಡಿಯುವ ಮೊದಲೇ ವಸ್ತುಗಳ ತತ್ವವೊಂದಿದೆ ಎಂದು ಇಟ್ಟುಕೊಂಡದ್ದು ಹೇಗೆ ಎಂದು ಕೇಳಿದರೆ ಏನು ಉತ್ತರವಿದೆ? ಹೀಗೆಯೇ ಪ್ರತಿಯೊಂದು ಶಾಸ್ತ್ರವೂ ತನ್ನ ತನ್ನ ಶಾಸ್ತ್ರಕ್ಕೆ ತತ್ವವೊಂದಿದೆ ಎಂದೇ ಇಟ್ಟುಕೊಂಡು ಹೊರಟಿರುತ್ತದೆ. ಅಂಥ ತತ್ವವಿಲ್ಲವೇ ಇಲ್ಲವೆಂದು ದೃಢವಾಗಿ ಗೊತ್ತಾಗುವವರೆಗೂ ವಿಚಾರ ಮಾಡಿಯೇ ತೀರುತ್ತದೆ. ಎಲ್ಲಾ ಶಾಸ್ತ್ರವು ತತ್ವವನ್ನು ಇದೆ ಎಂದೇ ಇಟ್ಟುಕೊಂಡು ಹೊರಟರೆ ಆ ತತ್ವಗಳ ತತ್ವವಾದ ಪರಮಾರ್ಥ ಒಂದಿದೆಯೇ ಎಂದು ವಿಚಾರ ಮಾಡುವುದಕ್ಕೆ ಹೊರಟಿರುವ ಪರಮಾರ್ಥ ಶಾಸ್ತ್ರವು ಹಾಗೆಯೇ ಏತಕ್ಕೆ ತನ್ನ ವಿಷಯವು ಇದೆ ಎಂದು ಇಟ್ಟುಕೊಳ್ಳಬಾರದು? ಎಲ್ಲಾ ದೇಶಗಳ ಎಲ್ಲಾ ಕಾಲದ ತತ್ವ ವಿಚಾರಕರು ಪ್ರಪಂಚದ ಆಧಾರ ತತ್ವವೊಂದಿದೆ ಎಂದೇ ಇಟ್ಟುಕೊಂಡೇ ಹೊರಟಿರುತ್ತಾರೆ. ಅವರ ಪ್ರಯತ್ನವು ಸಫಲವಾಗಿರಲಿ ಆಗದೆ ಹೋಗಿರಲಿ, ತತ್ವವೊಂದಿರಬೇಕೆಂಬುದಕ್ಕೆ ಹೀಗೆ ಸಾರ್ವತ್ರಿಕವಾಗಿ ಮನುಷ್ಯರಲ್ಲಿರುವ ನಂಬಿಕೆಯೇ ಒಂದು ಆಧಾರವಾಗಿದೆ ಎಂದು ಹೇಳಬಹುದಾಗಿರುತ್ತದೆ. ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ, ಪ್ರತಿಯೊಬ್ಬರು ಒಂದೊಂದನ್ನು ಇಟ್ಕೊಂಡೇ ಮಾಡ್ತಾ ಇದ್ದಾರೆ ವಿಚಾರವನ್ನ ಅಂತ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಭೌತಿಕ ಶಾಸ್ತ್ರಜ್ಞರಿಗೂ ಬೇರೆ ಲೌಕಿಕರಿಗೂ ಪ್ರತ್ಯಕ್ಷಾದಿ ಪ್ರಮಾಣದಿಂದ ಒಂದು ವಸ್ತುವನ್ನು ಕಂಡವರಾಗಿದ್ದು ಅದರ ತತ್ವ ಏನ್ ವಿಚಾರ ಮಾಡ್ತಿದ್ದಾರೆ. ನೀವು ವಸ್ತುವನ್ನೇ ಕಾಣದೇನೆ ವಿಚಾರ ಮಾಡಕ್ ಹೊರಟಿದ್ರೆ ಈ ವ್ಯತ್ಯಾಸ ಇದೆ. ಪದಾರ್ಥ ತತ್ವವನ್ನ ಒಂದು ಕಲ್ಲು ಮಣ್ಣು ತಗೊಳ್ತಾರೆ, ಅಂದ್ರೆ ಪರಮಾರ್ಥ ಏನು ಅಂದ್ರೆ ಪರಮಾಣು ಅಂತ ತಿಳ್ಕೊಳ್ತಾರೆ. ಆ ಪರಮಾಣುವೇ ಈ ಕಲ್ಲು ಮಣ್ಣುಗಳ ತತ್ವ ಅಂತ ತೀರ್ಮಾನ ಮಾಡುವವರಿಗೆ ಕಲ್ಲು ಮಣ್ಣಾದ್ರೂ ಕಾಣ್ತಾ ಇರತ್ತೆ, ಅದನ್ನ ವಿಚಾರ ಮಾಡ್ತಾರೆ. ನೀವು ಪರಮಾರ್ಥವನ್ನು ವಿಚಾರ ಮಾಡಕ್ ಹೊರಟಿದ್ದೀರಲ್ಲ, ಅದಕ್ಕೆ ಯಾವ ಬೇಸಿಕ್ ಇಲ್ಲ, ಅದು ಏನು ಕಂಡೇ ಇಲ್ಲ, ಇದನ್ನ ಹೇಗೆ ವಿಚಾರ ಮಾಡ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ. ಏನ್ ಮಾಡ್ಬೇಕು ಇವಾಗ? ಪರಮಾರ್ಥ ಒಂದಿದೆ ಅಂತ ಆರಂಭದಲ್ಲಿ ಶ್ರದ್ಧೆಯಿಂದ ಇದೆ ಅನ್ನೋ ಹಾಗೆ ಇಟ್ಕೊಂಡು ಮಾಡ್ತಾರೆ, ಆದ್ರೆ ಅನುಭವದಲ್ಲಿ ಇದೆ ಅಂತೂ ಪರಿವರ್ತನೆ ಮಾಡಿಸ್ತಾರೆ. ಅಲ್ಲಿವರೆಗೂ ಈ ಪ್ರಶ್ನೆ ಸದ್ಯಕ್ಕೆ ಶ್ರದ್ಧಾ ಮಾತ್ರ ಶ್ರದ್ಧತ್ವ ಸೌಮ್ಯ ಅಂತಲೇ ಆಗತ್ತೆ. ಬೇಡ, ಅದ ಕಲ್ಲು ಇಟ್ಕೊಂತಾನೆ ಕಲ್ಲಿನ ಪ್ರಮಾಣ ತಗೊಳ್ಳೋದು. ಅದು ಆಮೇಲೆ ವಿಚಾರ ಮಾಡೋ ಶುರು ಇದೆಯಲ್ಲ. ಹೌದು, ವ್ಯತ್ಯಾಸ ಸರಿ. ಗುರುಗಳೇ ಕೇಳಿಸ್ತಾ ಇಲ್ಲ ನಮ್ಗೆ.
ಸುರೇಶ ಸಣ್ಣ ಇದ್ಮಾಬಿಟ್ಟ. ಈಗ ಕೇಳಿಸ್ತಿದ್ಯಾ ಇಲ್ವಂತೆ? ದೂರ ಇಡು, ಅಲ್ಲಿ ಇಡ್ಬೇಡ. ಹೌದು, ಇದು ಏನು ಮಲ್ಲಿಕಮ್ಮ, ನಿಮ್ ಮ್ಯೂಟ್ ಮಾಡ್ಕೋಬೇಕಂತೆ. ಹಾ ಸರಿ ಆಯ್ತು. ಅವ್ರದ್ದು ಬ್ಯಾಕ್ ಗ್ರೌಂಡ್ ನಾಯ್ಸ್ ತುಂಬಾ ಜೋರಾಗ. ಹಾ, ಈ ಎರಡನೇ ಅಂಶದಲ್ಲಿ ಯಾವ ವಿಜ್ಞಾನವಾದ್ರೂ ಮೂಲ ಹುಡ್ಕೊಂಡು ಹೋಗ್ತಾರಲ್ಲ, ಅದು ಶ್ರದ್ಧೆಯಿಂದ ಹೋಗ್ತಾರೆ. ಅದಕ್ಕೆ ಸದ್ಯಕ್ಕೆ ಅದೇ ತರ ನಮ್ಮಲ್ಲೂ ನಮ್ಗೆ ಇಡೀ ಅಂತ ಎರಡು ಅಂಶ ತಗೊಂಡು. ಅದೇ ಒಂದು ವ್ಯತ್ಯಾಸ ಇದೆ. ಇವಾಗ ಖಗೋಳ ಶಾಸ್ತ್ರದ ಮಾಡುವವರಿಗೆ ನಕ್ಷತ್ರ ಆದ್ರೂ ಕಾಣ್ತಾ ಇದೆ, ಅದನ್ನೇ ವಿಚಾರ ಮಾಡ್ತಾರೆ. ಅದು ಸರಿ, ಅದು ಎಲ್ಲಿಂದ ಬಂತು ಅನ್ನೋ ಅಂಶ ಗೊತ್ತಿಲ್ಲದೆ ಇರಬಹುದು. ಮುಂದಕ್ಕೆ. ಇದು ಅಲ್ಲದೆ ತತ್ವಶಾಸ್ತ್ರಜ್ಞರು ಇದುವರೆಗೆ ಏನನ್ನೂ ಕಂಡೇ ಹಿಡಿದಿಲ್ಲವೆಂದಾಗಲಿ, ಅದು ಅವರೊಳಗೆ ಯಾವುದೊಂದಿಷ್ಟು ಸಮ್ಮತಿಯೂ ಆಗಿಯೇ ಇಲ್ಲವೆಂದಾಗಲಿ ಹೇಳುವ ಹಾಗೂ ಇಲ್ಲ. ತತ್ವ ವಿಚಾರದ ಇತಿಹಾಸವನ್ನು ನೋಡಿದರೆ ಈವರೆಗೆ ಎಷ್ಟೋ ವಿಷಯಗಳು ಬಹುಜನ ಸಮ್ಮತವಾಗಿ ಸಿದ್ಧವಾಗಿರುತ್ತವೆ ಎಂದು ಹೇಳಬಹುದು. ಇಷ್ಟೇಕೆ, ಈಗ ಪರಮಾರ್ಥ ಒಂದಿಲ್ಲವೆಂದು ಹೇಳುವುದಕ್ಕೆ ಹೊರಟಿರುವ ಪೂರ್ವ ಪಕ್ಷಿಯು ಕೂಡ ಸಿದ್ಧಾಂತಿಗೆ ತನ್ನ ಅಭಿಪ್ರಾಯವನ್ನು ಒಪ್ಪಿಸಬೇಕೆಂದೇ ಒಪ್ಪಿಸುವುದು ಸಾಧ್ಯವೆಂದೇ ಬಗೆದು ಹೊರಟಿರುತ್ತಾನೆ. ಪೂರ್ವ ಪಕ್ಷಿ ಪರಮಾರ್ಥ ಒಂದು ಇಲ್ಲ ಅಂತ ಹೇಳಿ ಹೊರಟಂತಹ ನೀನು ಕೂಡ ಅದನ್ನ ಪ್ರೂವ್ ಮಾಡೋಕೆ ಏನೋ ಒಂದು ಇಟ್ಕೊಳ್ಳೇಬೇಕು. ನೀನು ಪರಮಾರ್ಥವಿಲ್ಲ ಅಂತ ನಾ ಪರಮಾರ್ಥ ಇಟ್ಕೊಂಡು ಪರಮಾರ್ಥ ಇದೆ ಅಂತ ಇಟ್ಕೊಂಡು ವಿಚಾರ ಮಾಡ್ತಿದ್ದೀನಲ್ಲ, ಇದನ್ನು ಖಂಡನೆ ಮಾಡುವ ನೀನು ಅದೇನೋ ಒಂದು ಇಟ್ಕೊಂಡೆ ಖಂಡನೆ ಮಾಡ್ಬೇಕು. ನೀನು ಸುಮ್ಮನೆ ಖಂಡನೆ ಮಾಡಕ್ಕ, ನೀನು ಒಂದು ಏನೋ ಒಂದು ಇಟ್ಕೊಂಡೆ ನನ್ನ ಸಿದ್ಧಾಂತವನ್ನು ಖಂಡನೆ ಮಾಡ್ಬೇಕು ಅಂತ. ಆದ್ರಿಂದ ಏನೋ ಒಂದನ್ನು ಇಟ್ಕೋಬೇಕು ಅನ್ನೋದು ಎಲ್ಲರಿಗೂ ಸಮಾನವಾದ ವಿಚಾರ ಅಂತ ಇದ್ದಾರೆ ಸ್ವಾಮಿಗಳು. ಪೂರ್ವಪಕ್ಷಕ್ಕೂ ಕೂಡ ಸಿದ್ಧಾಂತಿ ಅಭಿಪ್ರಾಯವನ್ನು ಒಪ್ಪಿಸಬೇಕೆಂದೇ ಅದನ್ನ ನಿಮ್ಮ ಅಭಿಪ್ರಾಯ ಸರಿಯಲ್ಲ ಅಂತ ಅಲ್ಲಿ ಇಟ್ಕೊಂಡೇ ನಾನು ವಿಚಾರ ಮಾಡಕ್ ಹೋಗ್ಬೇಕು. ಅದನ್ನ ಇಟ್ಕೊಂಡೆ ಅವ್ನು ವಿಚಾರ ಮಾಡಕ್ ಆಗೋದೇ ಇಲ್ಲ ಅಲ್ಲ. ಹಾಗಾದರೆ ಪೂರ್ವ ಪಕ್ಷಿ ಸಿದ್ಧಾಂತಿಗಳಿಬ್ಬರಿಗೂ ಸಮ್ಮತವಾದ ವಿಚಾರ ಕ್ರಮವೊಂದಿದೆ ಎಂದು, ಈ ಕ್ರಮವು ಸುವ್ಯವಸ್ಥಿತವಾಗಿ ಇಬ್ಬರಿಗೂ ಸಮಾನವಾಗಿಯೂ ಇರುವುದರಿಂದ ಇದನ್ನು ತರ್ಕದಿಂದ ಸಾಧಿಸಿ ತೋರಿಸಬಹುದೆಂದು ಪೂರ್ವ ಪಕ್ಷಿಯೇ ಇಟ್ಟುಕೊಂಡಂತೆ ಆಗಲಿಲ್ಲವೇ? ಅಂತೂ ಈ ಇಡೀ ಜಗತ್ತಿಗೆ ಯಾವುದೋ ಒಂದು ಪರಮಾರ್ಥವಿರಬೇಕೆಂದು ಇಟ್ಟುಕೊಳ್ಳುವುದು ಅಂತ ದಾಶ್ಯವೇನು ಸಿದ್ಧವಾಯಿತು. ಹಾ, ಮಹಾಪ್ರಾಣ ಅಲ್ಪ ಪ್ರಾಣ ಇದೆಯಾ? ಮಹಾಪ್ರಾಣ ಮಾಡ್ಕೋಬೇಕು. ಧಾರ್ಷ್ಟ ದಿಟ್ಟ ಅಲ್ಪ ಪ್ರಾಣ ಇದೆ, ಮಹಾಪ್ರಾಣ ಮಾಡ್ಕೋಬೇಕು. ಇಲ್ಲ ಇಲ್ಲ ಇಲ್ಲ, ಮಾಡ್ಕೊಡ್ರದು. ಅವಸ್ಥೆಗಳು ವಿಕಾರಾತ್ಮಕವಲ್ಲ, ನಿಜವಾದ ಅವಸ್ಥೆಯಲ್ಲಿಯೇ ನಿಜವಾದ ಅರ್ಥದಲ್ಲಿಯೇ ಅವಸ್ಥೆಗಳು. ಅವಸ್ಥೆಗಳು ವಿಕಾರಾತ್ಮಕವಲ್ಲ, ನಿಜವಾದ ಅರ್ಥದಲ್ಲಿಯೇ ಅವಸ್ಥೆಗಳು. ಆದರೆ ಕೂಟಸ್ಥವೂ ನಿರ್ವಿಕಾರವೂ ಆದ ಪರಮಾರ್ಥ ಹೊಂದಿದೆಯೇ ಎಂಬ ಪ್ರಶ್ನೆಗೆ ಮೇಲಿನ ಉತ್ತರವು ಸಾಲದು. ಆದ್ದರಿಂದ ನಮಗೆ ಕಾಣುತ್ತಿರುವುದೆಲ್ಲವೂ ಚಲನಾತ್ಮಕವಾಗಿಯೇ ಇರುವುದರಿಂದ ಕೂಟಸ್ಥವಾದ ಯಾವ ವಿಕಾರವೂ ಇಲ್ಲದ ಇರುವ ತತ್ವವು ಯಾವುದಿದೆ ಎಂಬ ಆಕ್ಷೇಪವನ್ನು ಪರಿಶೀಲಿಸುವುದು ಅವಶ್ಯವು. ಪ್ರಪಂಚದಲ್ಲಿ ಯಾವುದೊಂದೂ ವಿಕಾರವಿಲ್ಲದೆ ಒಂದು ಕ್ಷಣವೂ ನಿಲ್ಲುವುದಿಲ್ಲವೆಂಬುದನ್ನು ಒಂದರ್ಥದಲ್ಲಿ ಎಲ್ಲರೂ ಒಪ್ಪಬೇಕು. ಆದ್ದರಿಂದ ವಸ್ತುಗಳು ಆಗ ಆ ಸ್ಥಿತಿಯಲ್ಲಿದ್ದವು, ಈಗ ಈ ಸ್ಥಿತಿಯಲ್ಲಿವೆ ಎಂದು ನಾವು ಮಾತನಾಡಿಕೊಳ್ಳುವುದು ಕಲ್ಪಿತವೂ ಸಾಪೇಕ್ಷವೂ ಆಗಿರುವುದು ವ್ಯವಹಾರವಲ್ಲದೆ ವಸ್ತುಗಳಿಗೆ ನಿಜವಾಗಿಯೂ ಬೇರೆ ಬೇರೆ ಅವಸ್ಥೆಗಳುಂಟೆಂಬುದು ನಿಜವಲ್ಲ. ಅಂದ್ರೆ ಏನ್ ಗುರುಗಳ ಇದೆ ಅಂತ ನಾವು ವಸ್ತು ಅನ್ನೋದು ಕಂಡೇ ಇಲ್ಲ. ನಾವು ವಸ್ತುವಿನ ಗುಣವನ್ನು ಕ್ರಿಯೆಯನ್ನು ಆಕಾರವನ್ನು ನೋಡಿ ವಸ್ತು ಬದಲಾವಣೆ ಅಂತ ಇದೀವಿ ಹೊರತು ವಸ್ತುವನ್ನು ಪೂರ್ಣವಾಗಿ ಯಾವ್ದು ವಸ್ತು ಅನ್ನೋದು ನಮ್ಗೆ ಗೊತ್ತಾಗಿಲ್ಲ. ಹಾಗಾದ್ರಿಂದ ವಸ್ತುಗಳು ಆಗ ಆ ಸ್ಥಿತಿಯಲ್ಲಿ ಇದ್ದವು, ಈಗ ಈ ಸ್ಥಿತಿ ಎಂದು ನಾವು ಮಾತನಾಡಿಕೊಳ್ಳುವ ಅನ್ನುವುದು ಕಲ್ಪಿತವು ಸಾಕ್ಷೇಪವು ಅಪೇಕ್ಷೆ ಆಗಿದೆ. ನೀವು ಒಂದನ್ನು ಇಟ್ಕೊಂಡು ಒಂದನ್ನು ಬದಲಾವಣೆ ಆಗಿದೆ ಅನ್ಬೇಕೆ ಹೊರತು ಬದಲಾವಣೆಯನ್ನು ಬರೀ ಬದಲಾವಣೆಯಿಂದ ಬದಲಾವಣೆ ಹೇಳಕ್ಕಾಗಲ್ಲ.
ಒಂದು ಯಾವುದೋ ಧ್ರುವ ಸ್ಥಾನಕ್ಕೆ ಇಟ್ಕೊಂಡು ಬದಲಾವಣೆ ಹೇಳಬೇಕು, ಸಾಪೇಕ್ಷವಾಗಿ ಹೇಳಬೇಕು. ನಿರಪೇಕ್ಷವಾಗಿ ಬದಲಾವಣೆಯನ್ನು ಹೇಳೋಕ್ಕಾಗಲ್ಲ, ಆಮೇಲೆ ಅದರ ವ್ಯತ್ಯಾಸವನ್ನು ಹೇಳೋಕ್ಕಾಗಲ್ಲ. ಹಾಗಾದ್ರಿಂದ ಅದು ಕಲ್ಪಿತವು ಸಾಪೇಕ್ಷವೂ ಆಗಿರುವ ವ್ಯವಹಾರವಿಲ್ಲದೆ ಅದನ್ನು ಇಟ್ಕೊಳ್ಳದೆ ಕಲ್ಪಿತ, ಅದು ಕಲ್ಪಿತ ವ್ಯವಹಾರ ಆಗ್ಬೇಕು ಇಲ್ಲ ಸಾಪೇಕ್ಷ ವ್ಯವಹಾರ ಆಗ್ಬೇಕು. ಅದಲ್ಲದೇನೆ ವಸ್ತುಗೆ ನಿಜವಾಗಿ ಬೇರೆ ಬೇರೆ ಅವಶ್ಯ ಉಂಟು ಎಂಬುದು ನಿಜವಲ್ಲ. ಯಾಕೆಂದ್ರೆ ಅನುಭವದಿಂದ ನೋಡಿದ್ರೆ ವಸ್ತು ಎಂಬುದು ನಮ್ಮ ಪ್ರಮಾಣಕ್ಕೆ ಸಿಕ್ಕಿಯೇ ಇಲ್ಲ, ಕಂಡೇ ಇಲ್ಲ. ನಾವು ಏನು ನೋಡ್ತಾ ಇದ್ದೀವಿ ಆ ನೋಡ್ತಾ ಇರೋದಾಗ್ಲಿ ವ್ಯವಹಾರ ಮಾಡ್ತಾ ಇರೋದಾಗ್ಲಿ ಅದು ಕಲ್ಪಿತ ರೂಪವೇ ಹೊರತು ನಿಜ ರೂಪ ನಮಗೆ ಕಂಡೇ ಇಲ್ಲ. ಅಣ್ಣ ಮಾತಾಡಿ, ಎರಡು ವಿಷಯ ಹೇಳಿ. ಈಗ ಅಲ್ಲಿ ಪೂರ್ವಾವಸ್ಥಾ ಉತ್ತರಾವಸ್ಥಾ ಅನ್ನೋದು ಬದಲಾವಣೆಯಲ್ಲಿ ಇರೋದು. ಅದ್ರಲ್ಲಿ ಪೂರ್ವಾವಸ್ಥೆ ಉತ್ತರಾವಸ್ಥೆಗಳು ಎರಡೂ ಸಾಪೇಕ್ಷವೇ, ಮುಂದಿನ ಅವಸ್ಥೆ ಇರೋದ್ರಿಂದ. ಆದ್ರಿಂದ ಅದು ಸಾಪೇಕ್ಷ ವ್ಯವಹಾರ ಅಂತ ಒಂದು. ಈ ರೂಪವು ಕಲ್ಪಿತ, ಆ ರೂಪವು ಕಲ್ಪಿತ, ವಸ್ತು ಸ್ವರೂಪ ಎರಡಕ್ಕೂ ಸಮಾನ ಇದ್ರು ಈಗ ತೋರ್ತಾ ಇರೋದು ಆಮೇಲೆ ತೋರ್ತಾ ಇರೋದು ಎರಡೂ ಕಲ್ಪಿತ ರೂಪವಾದ್ರಿಂದ ಕಲ್ಪಿತ ರೂಪವನ್ನು ಇಟ್ಕೊಳ್ಳದೆ ಸಾಪೇಕ್ಷವನ್ನು ಇಟ್ಕೊಳ್ಳದೆ ಈ ಬದಲಾವಣೆ ಅನ್ನೋದನ್ನ ನಾವು ಗುರುತಿಸೋಕ್ಕಾಗಲ್ಲ. ಆದ್ರಿಂದ ಅವಸ್ಥೆ ಒಳಗಡೆ ಇರುವ ಏನು ವ್ಯವಹಾರ ಇದೆ ಎಲ್ಲ ಬದಲಾವಣೆಗಳು ಕಲ್ಪಿತ ಮತ್ತು ಸಾಪೇಕ್ಷ ಅನ್ನೋದು ಅನುಭವಿಸಿದ್ದ ಮನುಷ್ಯನು. ಬದಲಾವಣೆಯನ್ನ ಗುರುತಿಸ್ತೀನಿ ಅಂತ ಹೇಳ್ತಾನಲ್ಲ, ಅದು ನಿಜವಾದ ಬದಲಾವಣೆ ಕಲ್ಪಿತ ರೂಪಕ್ಕೆ ಹೊರತು ಪರಮಾರ್ಥ ವಸ್ತುವಿಗೆ ಬದಲಾವಣೆ ಇಲ್ಲ. ಕಲ್ಪಿತ ರೂಪ ಯಾವಾಗಲೂ ಇಲ್ಲೋದೇ ಇಲ್ಲ, ಅದನ್ನ ನಾವು ಇಟ್ಕೊಂಡಿದ್ದೀವಿ ವ್ಯವಹಾರದಲ್ಲಿ. ಹೀಗೆ ಬದಲಾವಣೆ ಆಗತ್ತೆ, ಇದು ದೊಡ್ಡದು ಇದು ಸಣ್ಣದು, ಇವತ್ ಹೀಗಿದೆ ಅವತ್ ಹಾಗಾಯ್ತು. ಈಗ ಎಲ್ಲಾ ಬದಲಾವಣೆಯನ್ನು ಕಲ್ಪಿತ ರೂಪವನ್ನು ಸಾಪೇಕ್ಷತೆಯನ್ನು ಇಟ್ಕೊಂಡೇ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ. ನಿಜವಾಗಿ ವಸ್ತುವಿನ ಸ್ಥಿತಿ ಆಗಿಲ್ಲ ಅಂತ ಹೇಳಿ ಗುರುಗಳು ವಸ್ತು ಸ್ವರೂಪ ಮತ್ತು ಕಲ್ಪಿತ ರೂಪಗಳನ್ನ ವಿವೇಕ ಮಾಡ್ಕೊಳ್ಳೋಕ್ಕೋಸ್ಕರ ಬರೆದಿರೋ ವಾಕ್ಯ. ಇಲ್ಲಿ ಅವಸ್ಥೆಯ ಸ್ವರೂಪ ಒಂದು, ಅವಸ್ಥೆಯನ್ನು ನೋಡುವ ಸಾಕ್ಷಿ ಅನುಭವ ಸ್ವರೂಪ ಎರಡು, ಅವಸ್ಥೆ ಒಳಗಿರುವ ಪ್ರಪಂಚದ ದೇಶ ಕಾಲ ವಸ್ತು ಜನ ಈ ಮೂರನೇದು ಇದೆಯಲ್ಲ ಅದು ನಮ್ಮ ವ್ಯವಹಾರಕ್ಕೆ ಬರ್ತಾ ಇರೋದು. ಅವಸ್ಥೆನೂ ಬರೋಲ್ಲ, ಅವಸ್ಥೆ ನೋಡೋ ಸಾಕ್ಷಿನೂ ವ್ಯವಹಾರಕ್ಕೆ ಬರೋಲ್ಲ. ಅದು ಕಾಲ ದೇಶಗಳ ಒಳಗಡೆ ಇರುವ ವಸ್ತುಗಳಿಗೆ ಈ ಬದಲಾವಣೆ, ಈ ಸಾಪೇಕ್ಷತೆ, ಕಲ್ಪಿತ ರೂಪ. ನಾವು ಅದನ್ನ ಮರೆತು ಬಿಡ್ತೀವಿ, ಎಲ್ಲಕ್ಕೂ ಒಂದೇ ನಿಯಮ ಅಂತ ಮಾಡ್ಕೊಂಡ್ಬಿಡ್ತೀವಿ. ಅವಸ್ಥೆಗೆ ಅವಸ್ಥೆ ಒಳಗಿರೋ ವಸ್ತುವಿನ ನಿಯಮ ಅವಸ್ಥೆಗೆ ಬರೋಲ್ಲ, ಯಾಕಂದ್ರೆ ಅವಸ್ಥೆ ಕಾಲದಲ್ಲಿ ಇಲ್ಲದೆ ಇರೋದ್ರಿಂದ ಕಾಲದಲ್ಲಿ ಬದಲಾವಣೆ ಆಗ್ಬಿಡ್ತಾನ. ಕಾಲ ಇಲ್ಲದೆ ಬದಲಾವಣೆ ಹೇಗೆ ಗುರುತಿಸೋದು? ಕಾಲವೇ ಮಾಪಕ ಬದಲಾವಣೆಗೆ, ಸಾಪೇಕ್ಷತೆಗೂ ಕಾಲ. ಆಗ ಈಗ ಆಗಾಗಿತ್ತು ಈ ಹೀಗಿತ್ತು ಎಲ್ಲ ದೇಶ ಕಾಲದೊಳಗಿರುವ ವಸ್ತುವಿನ ನಿಯಮವನ್ನ ದೇಶ ಕಾಲವನ್ನು ತನ್ನ ಹೊಟ್ಟೆಳಿ ಇಟ್ಕೊಂಡಿರುವಂತ ಅವಸ್ಥೆಗೂ ಅಂಟಿಸೋಕ್ ಹೋದ್ರೆ ನಿಯಮ ತಪ್ಪೋ. ಅದು ಚೆನ್ನಾಗಿ ನಾವು ಮನಸ್ಸು ಮಾಡ್ಕೋಬೇಕು. ಅವಸ್ಥೆಗೆ ಇಲ್ಲ ಅಂದ್ಮೇಲೆ ಇನ್ನು ಅವಸ್ಥೆ ನೋಡೋ ಸಾಕ್ಷಿಗೆ ಅಂತ ಬರುತ್ತೆ. ಆದ್ರಿಂದ ನಾವು ಏನು ಅಲ್ಲ, ಇಲ್ಲಿ ಒಂದು ವಾಕ್ಯ ಏನು ಅಂದ್ರೆ ವಸ್ತುಗಳಿಗೆ ನಿಜವಾಗಿಯೂ ಬೇರೆ ಬೇರೆ ಅವಸ್ಥೆ ಉಂಟೆಂಬುದು ನಿಜವಲ್ಲ ಅಂದ್ರೆ, ವಸ್ತುಗಳಿಗೆ ಅವಸ್ಥೆಗಳು ಉಂಟೆಂಬುದು ನಿಜವಲ್ಲ ಅಂದ್ರೆ ವಸ್ತು ಅಂದ್ರೆ ಯಾವುದು ಅಂತ ಅಲ್ಲಿ. ವಸ್ತುಗಳಿಗೆ ನಿಜವಾಗಿ ಬೇರೆ ಬೇರೆ ಅವಸ್ಥೆ ಉಂಟು ನಿಜವಲ್ಲ ಅಂದ್ರೆ ಸ್ವರೂಪ, ಸ್ವರೂಪ ಅಂತ ಅಷ್ಟೇ. ಸ್ವರೂಪಕ್ಕೆ ಬದಲಾವಣೆ ಆದ್ರೆ ಸ್ವರೂಪ ಎಲ್ಲಿರುತ್ತೆ? ಅದು ಬೇರೆ ಬೇರೆ ಅವಸ್ಥೆಗೆ ಉಂಟಾಗ್ತಾ ಇರೋದು ಯಾವುದೋ ಅದು ವಸ್ತು ಅಲ್ಲ. ಬೇರೆ ಬೇರೆ ಅವಸ್ಥೆಗಳು ವಿಕಾರ ಉಂಟಾದ ವಸ್ತು ಅಲ್ಲ. ಅದು ಯಾವ್ದು ವಸ್ತು ಅದು ಬೇರೆ ಬೇರೆ ಹಾಲು ಮೊಸರು ಅಂತ ಇಟ್ಕೊಳ್ಳೋಣ. ಹಾಲು ಮೊಸರು ಎರಡರಲ್ಲೂ ಕಾಮನ್ ಆಗಿರೋದು ವಸ್ತು, ಅದು ಯಾವುದು ಅಂತ ನೀವು ಬೇರೆ ತೆಗಿಬೇಕು. ಏನೇನು ಬದಲಾವಣೆ ಆಗಿದೆ ಅದು ವಸ್ತುಗೆ ಸೇರಿಲ್ಲ. ಆದ್ರಿಂದ ನೀವು ಯಾವುದನ್ನು ವಸ್ತು ಅಂತೀರಿ? ಬದಲಾವಣೆ ಆದದ್ ವಸ್ತುನೋ ಬದಲಾವಣೆ ಇಲ್ದೇ ಇರೋದು ವಸ್ತುನೋ ಅಂತ ಕೇಳಿದ್ರೆ ವಸ್ತು ಅಂದ್ರೆ ಸ್ವರೂಪಕ್ಕೆ ಹೆಸರು ಬದಲಾವಣೆ ಇಲ್ದೇ ಇರೋದು. ಆದ್ರಿಂದ ವಸ್ತುವಿಗೆ ಸಾಪೇಕ್ಷತೆಯಿಂದಲೋ ಕಲ್ಪಿತ ರೂಪದಿಂದಲೋ ಬದಲಾವಣೆಯನ್ನು ನಾವು ಉಂಟಿಸ್ತಾ ಇದೀವಿ. ಕರೆಕ್ಟ್ ಆಗಿದೆ, ಅನುಭವ ಅನುಭವಕ್ಕೂ ಯುಕ್ತಿಗೂ ಹೊಂದತ್ತೆ. ಎಲ್ಲ ನಮ್ಮ ದೇಹದ ಬದಲಾವಣೆನೂ ಹಾಗೆ, ನಮ್ಮ ದೇಹದಲ್ಲಿ ನಾವು ಬಾಲ್ಯದಿಂದ ಇದುವರೆಗೂ ಏನು ಒಂದೇ ರೂಪ ಇದೆಯೋ ಅದು ವಸ್ತು, ಕಾಮನ್ ಆಗಿರೋದು. ಬದಲಾವಣೆ ಆಗ್ತಾ ಇರೋದು ಆಯಾ ಕಾಲಕ್ಕೆ ಅದು ತೋರುತ್ತೆ. ಆ ತೋರಿದ್ದು ಸಾಪೇಕ್ಷ, ಆಗಿತ್ತು ಹೀಗಿತ್ತು, ಆಗ ಆಗಿದ್ದದ್ದು ಸುಳ್ಳು, ಈಗ ಹೀಗಿರೋದು ಸುಳ್ಳು. ಆಮೇಲೆ ಕಲ್ಪಿತ ರೂಪ, ಅದು ನಿಜವಾಗಿ ಆ ವಸ್ತುಗೂ ಆವಾಗಲೂ ಹೊಂಟಿರೋಲ್ಲ ಈಗಲೂ ಹೊಂಟಿರೋಲ್ಲ. ಅದನ್ನ ಕಲ್ಪಿತ ರೂಪ ಸಾಪೇಕ್ಷತೆ ಇಲ್ಲದೆ ವಸ್ತುವಿನ ಬದಲಾವಣೆಯನ್ನು ಗುರುತಿಸೋಕ್ ಆಗಲ್ಲ. ಮುಂದೆ ಸ್ಪಷ್ಟವಾಗುತ್ತೆ, ಗುರುಗಳು ಮುಂದೆ ಸ್ಪಷ್ಟಪಡಿಸ್ತಾರೆ.
ಮುಂದೆ ವಿವರಣೆ ಇದೆ ಇದರದ್ದು. ಇಂಥ ಒಂದು ವಸ್ತು ಇಂಥ ಕಾಲದಲ್ಲಿ ಈ ಸ್ಥಿತಿಯಲ್ಲಿತ್ತು ಎನ್ನುವಾಗಲೂ ಆ ವಸ್ತು ಚಲನ ರೂಪವಾಗಿಯೇ ಇರುತ್ತಿತ್ತು. ಅದು ಒಂದೆಂದು ನಾವು ತತ್ಕಾಲಕ್ಕೆ ಪ್ರವಾಹದಿಂದ ಬಿಡಿಸಿ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡೆವು. ಅದು ಹಾಗೆ ಇತ್ತು ಎನ್ನುವಾಗಲೂ ಅದು ಇದ್ದಂತೆ ಇರಲಿಲ್ಲ, ಮತ್ತೊಂದಕ್ಕೆ ಸಂಬಂಧ ಪಡದೆ ಬೇರೆಯಾಗಿರುವುದಿಲ್ಲ. ಹೊಳೆಯ ಈ ಕಡೆಯ ನೀರು ಆ ಕಡೆಯ ನೀರಿಗಿಂತ ವೇಗವಾಗಿ ಹರಿಯುತ್ತದೆ ಎಂದು ಹೇಳುವಾಗಲೂ ಎಲ್ಲಾ ನೀರು ಹೇಗೆ ಒಂದೇ ಪ್ರವಾಹವಾಗಿರುವುದೋ, ಪ್ರವಾಹಕ್ಕಿಂತ ಬೇರೆಯಾದ ನೀರೆಂಬುದು ಹೇಗೆ ಇರುವುದೇ ಇಲ್ಲವೋ ಹಾಗೆಯೇ ಎಲ್ಲವೂ ಒಂದೇ ಚಲನ ಪ್ರವಾಹವಾಗಿ ಬಿಟ್ಟಿರುತ್ತದೆ. ಅಲ್ಲ, ಪ್ರವಾಹಕ್ಕಿಂತ ನೀರಿಲ್ವಾ? ಅದು ನೀವು ಎರಡು ತರಾನು ಹೇಳ್ಬೋದು, ನೀರಿಗಿಂತ ಬೇರೆ ಪ್ರವಾಹ ಇಲ್ಲ, ಪ್ರವಾಹಕ್ಕೆ ಅದೇ ಒಂದು ವಸ್ತು ಅಂತ ಆಗತ್ತೆ. ಇಲ್ಲ ಇಲ್ಲ, ಚಲನೆಗೆ ಹಿಂದೆ ಇರೋದು ಮುಂದಿರೋದು ಅದೇ ವಸ್ತುವಿನ ಸ್ವರೂಪ. ಇದು ನೋಡೋ ದೃಷ್ಟಿ ಮೇಲೆ ವಸ್ತುವಿನ ಸ್ವರೂಪ ನಿರ್ಣಯ. ಹಿಂದೆ ಮೇಲೆ ಪ್ರವಾಹ ಇಲ್ಲ ಕರೆಕ್ಟ್ ಅಲ್ವಾ? ಆ ಇಲ್ಲ, ಈಗ ಸರಿ ಮೋಷನ್ ಬೇರೆ ಬಾಲಿಲ್ವಾ? ಬಾಲಿಲ್ವಾ? ಅಲ್ಲಿ ಸರಿ ಅಲ್ಲ, ಉಲ್ಟ ಹೇಳ್ತಾ ಇದಿಲ್ಲ, ಗೊತ್ತಾಗ್ತಾ ಇರೋದು ಬಾಲು ಪ್ರವಾಹ ಕಲ್ಪಿತ. ಅಲ್ಲ ಅಲ್ಲ, ಅವ್ರು ಅವ್ರು ಹೇಳೋದು ಚಲನೆಯೇ ವಸ್ತು, ಇದು ಪ್ರಪಂಚದ ಸ್ವರೂಪ. ಬಾಲೇ ಅಲ್ಲ ಕಾಣದ, ಕ್ರಿಯೆ ಕಾಣದೇ ಇಲ್ಲ, ಪ್ರವಾಹ ಬಣ್ಣ ಇಲ್ಲಪ್ಪ. ಕಿರಣ್ ಮೈಕ್ ಇಟ್ಕೊಳ್ಳಿ, ಕಿರಣ್ ಕೇಳಲ್ಲ. ಮೋಷನ್ ಮಾತ್ರ ಒಂದ್ ಬಾಲ್ ನ ನೀವು ಒಂದ್ ಎಂಡಿಂದ ಇನ್ನೊಂದ್ ಎಂಡಿಗೆ ಎಸೆದ್ರೆ ಆ ಮೋಷನ್ ಮಾತ್ರ ರೆಕಗ್ನೈಸ್ ಮಾಡ್ತಾ ಇದ್ದೀರಾ, ಆ ಬಾಲ್ ನ ಕಲ್ಪಿಸ್ಕೊತಾ ಇದೀರಾ ಅಂತ ಇದಾರೆ ಸದ್ಯಕ್ಕೆ. ಅದೇ ಉಲ್ಟಪ್ಪ, ನಿಮ್ಗೆ ಬಾಲ ಕಾಣಲ್ಲ. ಸೈಂಟಿಸ್ಟ್ ಪ್ರಕಾರ ಎಲ್ಲವೂ ಯಾವಾಗಲೂ ಚಲನೆಯಲ್ಲೇ ಇರುತ್ತದೆ, ಚಲನೆಯೇ ಪರಮಾರ್ಥ ಅಂತ ಅವರ ಒಂದು ಸಿದ್ಧಾಂತ, ಅದನ್ನ ಇಟ್ಕೊಂಡು ಬರ್ದಿದ್ದಾರೆ. ಸರಿ, ಹಾಗೆ ಹೋದ ಮುಂದಕ್ಕೆ. ಯಾವುದು ಇದ್ದಾಗ ಇರೋಲ್ಲ ಅಂದ್ಮೇಲೆ ಚಲನೆ ತಾನ? ಹೌದು. ಸಂಗೀತದ ರಾಗ ರಾಗಾಲಾಪದಲ್ಲಿ ಸಂಗೀತದ ರಾಗಾಲಾಪದಲ್ಲಿ ಬೇರೆ ಬೇರೆಯ ಸ್ವರಗಳೆಂಬ ಭಾಗಗಳನ್ನು ಕಲ್ಪಿಸುವಂತೆ ಇಡೀ ವಿಶ್ವದಲ್ಲಿ ಭಾಗಗಳನ್ನು ನಮ್ಮ ಬುದ್ಧಿಯು ಕಲ್ಪಿಸಬಹುದಾದರೂ ಅದರಲ್ಲಿ ಆ ಭಾಗಗಳು ನಿಜವಾಗಿಯೂ ಇರುವವೆನ್ನುವುದಕ್ಕೆ ಪ್ರಮಾಣವಿಲ್ಲ ಎಂದು ವಾದಿಸುವವರಿಗೆ ನಾವು ಬದಲು ಹೇಳುವುದಕ್ಕೆ ಆಗುವ ಹಾಗಿರುವುದಿಲ್ಲ. ಟಿಪ್ಪಣಿ ಮೋದಿ. ನಮ್ಮ ದೇಶದಲ್ಲಿ ಕ್ಷಣಿಕ ವಿಜ್ಞಾನವಾದಿಗಳೂ ಪಾಶ್ಚಾತ್ಯರಲ್ಲಿ ಬರ್ಗ್ಸನ್ ಮುಂತಾದವರೂ ಸರ್ವವು ವಿಕ್ರಿಯಾರೂಪವೇ ಎಂಬ ವಾದವನ್ನು ಎತ್ತಿ ಹಿಡಿದಿದ್ದಾರೆ. ಈ ಗ್ರಂಥದ ಎರಡನೆಯ ಭಾಗದಲ್ಲಿ ಮತ್ತು ಕಿರಣ 11 ಝಳಕ 123 ನೋಡಿ. ಹೀಗಿದ್ದರೂ ಈಗ ನಾವು ವಿಚಾರಕ್ಕೆ ತೆಗೆದುಕೊಂಡಿರುವ ಎಚ್ಚರ, ಕನಸು, ತನಿನಿದ್ರೆ ಎಂಬ ಅವಸ್ಥೆಗಳು ಹೀಗೆ ಪ್ರವಾಹ ರೂಪವಾಗಿರುತ್ತವೆ ಎನ್ನುವುದಕ್ಕಾಗುವುದಿಲ್ಲ. ಎಚ್ಚರವಾಗಿದ್ದವನು ನಿದ್ರೆಯನ್ನು ಪಡೆಯುವಾಗ ಎಚ್ಚರವೇ ನಿದ್ರೆಯಾಯಿತೆಂದು ಹೇಳುವುದಕ್ಕೆ ಆದೀತೆ? ಎಚ್ಚರದಲ್ಲಿ ಎರಡನೆಯದೊಂದು ಕಾಣಿಸುತ್ತದೆ, ನಿದ್ರೆಯಲ್ಲಿ ಏನೇನೂ ಕಾಣಿಸುವುದಿಲ್ಲ. ಇಂಥ ಅತ್ಯಂತ ವಿರುದ್ಧ ಸ್ವಭಾವದ ಅವಸ್ಥೆಗಳು ಒಂದಕ್ಕೊಂದು ಸೇರಿಕೊಂಡಿವೆ ಎಂದಾಗಲಿ, ನದಿಯ ನೀರಿನಂತೆ ಒಂದು ಅವಸ್ಥೆಯು ಮುಂದುವರಿದು ಮತ್ತೊಂದಾಯಿತೆಂದಾಗಲಿ ಹೇಳುವುದಕ್ಕೆ ಯಾರಿಂದಲೂ ಆಗಲಾರದು. ಎಚ್ಚರದಲ್ಲಿ ಕಾಲವಿದೆ. ಕಾಲವೇ ಇಲ್ವಲ್ಲ, ಸಮಾನ ಕಾಲ ಇಲ್ಲ. ಎಚ್ಚರಕ್ಕೂ ನಿದ್ದೆಗೂ ಕಾಲ ಇಲ್ಲದೆ ಇರೋದ್ರಿಂದ ಬದಲಾವಣೆ ಆಗೋದೇ ಕಾಲ ಬೇಕಲ್ಲ. ಕಾಲ ದೇಶ ಎರಡು ಇಲ್ಲದೆ ಬದಲಾವಣೆ ಗುರುಸೋಕ್ ಆಗಲ್ಲ. ಎಚ್ಚರಕ್ಕೂ ಕಾಲ ಇಲ್ಲ, ನಿದ್ದೆಗೂ ಕಾಲ ಇಲ್ಲ. ಆದ್ರೆ ಎಚ್ಚರ ನಿಧಾನ, ಎಚ್ಚರ ಅನ್ನೋದು ರೀತಿ ಕ್ರಿಯೆಯೇ ಅಲ್ಲ, ಅದು ಪ್ರವಾಹ ರೂಪವೇ ಅಲ್ಲ, ಸುಮ್ಮನೆ ತೋರಿಕೆ ಅಷ್ಟೇ. ಎಚ್ಚರದೊಳಗೆ ಕ್ರಿಯೆ ಹೊರತು ಎಚ್ಚರ ಕ್ರಿಯೆ ಇಲ್ಲ. ಎಚ್ಚರೊಳಗೆ ಕ್ರಿಯೆ, ಆ ಕ್ರಿಯೆ ನಡತೆ ಮಾಡ ಒಳಗಿರುವಂತ ಒಂದು ಕಾಲದ ಕಲ್ಪನೆ, ಆ ಕ್ರಿಯಾ ಕಲ್ಪನೆ ವಸ್ತು ದೇಶ ಕಲ್ಪನೆ, ಅದು ಮುಂದೆ ಮುಂದಕ್ಕೆ ಹೋದಷ್ಟು ನಮ್ಮ ಬುದ್ಧಿ ಕಷ್ಟ ಅದು.
ಅವಸ್ಥೆಯ ಒಳಗಿನ ಒಂದೊಂದು ವಿಚಾರವೋ ನಮ್ಮ ಬುದ್ಧಿಗೆ ನಿಲ್ಕೋಲ್ಲ. ನಾವು ಸರಿ ಇದೆ ಸರಿ ಇದೆ ಮಾಡ್ಕೊಳ್ತೀವಿ. ಅಡ್ಜಸ್ಟ್ಮೆಂಟ್ ಅದೊಂದು ಅಡ್ಜಸ್ಟ್ಮೆಂಟ್ ಅಲ್ಲ, ಹೇಗಿದೆಯೋ ಹಾಗೇ ಹೋಗ್ತಾ ಬರ್ಬೇಕು. ಅದು ಇಡೀ ಎಚ್ಚರಕ್ಕಂತೂ ಒಂದು ಕಾಲ ಇಲ್ಲ, ಅದು ಎಷ್ಟು ದಿವಸ ಆಯ್ತು ಎಚ್ಚರ ಆಗಲ್ಲ ಬರಲ್ಲ. ಎಚ್ಚರದೊಳಗೆ ದಿವಸಗಳು ಬರುತ್ತೆ. ಇಷ್ಟು ಇಷ್ಟು ದಿವಸಗಳ ಎಚ್ಚರ ಅಂತ ಹೇಳಿ ಎಚ್ಚರವನ್ನ ಕಾಲದಿಂದ ಅಳೆಯೋಕ್ ಬರಲ್ಲ. ಅದು ಕ್ರಿಯೆಯೂ ಅಲ್ಲ, ಎಚ್ಚರೊಳಗಿನ ವಸ್ತುವಿನ ಸ್ವಭಾವದಂತೂ ಇಲ್ಲ. ಅದು ಬದಲಾವಣೆ ಆಗಿದೆ, ನಿದ್ದೆ ಆಗತ್ತೆ ಅಂದ್ರೆ ಏನಲ್ಲ, ಅದ್ ನಿದ್ದೆನೂ ಅಲ್ಲ. ತೋರೋದು ಅಡಗೋದು ಹೇಳ್ಬೋದಷ್ಟೆ ತತ್ಕಾಲಕ್ಕೆ. ಎಚ್ಚರದಲ್ಲಿ ಕಾಲವಿದೆ, ಕಷ್ಟ ಇತ್ತು. ನಿದ್ರೆಯಲ್ಲಿ ಅದು ಇಲ್ಲವೇ ಇಲ್ಲ. ಹೀಗಿರುವಾಗ ಎಚ್ಚರವು ಮುಂದೆ ಮುಂದಕ್ಕೆ ಹರಿದು ಕೊನೆಯಲ್ಲಿ ನಿದ್ರೆಯಾಗಿ ಪರಿಣಮಿಸುವುದೆಂದಾಗಲಿ, ನಿದ್ರೆಯು ಯಾವುದಾದರೊಂದು ಕ್ಷಣದಲ್ಲಿ ಎಚ್ಚರವಾಯಿತೆಂದಾಗಲಿ ಕಲ್ಪಿಸುವುದಕ್ಕೆ ಆಗುವುದೇ ಇಲ್ಲ. ನಿದ್ರೆಯಾದ ಹೊರತು ಕನಸಾಗುವುದಿಲ್ಲ. ಎಚ್ಚರದಲ್ಲಿದ್ದವನು ಕ್ಷಣ ಮಾತ್ರದಲ್ಲಿ ಕನಸು ಕಂಡೆನೆಂದು ನಮಗೆ ತೋರುವಾಗಲೂ ನಡುವೆ ನಿದ್ರೆ ಬಂದು ಎಚ್ಚರಕ್ಕೆ ಅತ್ಯಂತ ವಿಚ್ಛೇದ ಉಂಟಾದ ಮೇಲೆಯೇ ಕನಸು ಕಾಣಿಸಿಕೊಳ್ಳುವುದೆಂದು ನಮಗೆಲ್ಲರಿಗೂ ತೋರುತ್ತದೆ. ಇದೂ ಅಲ್ಲದೆ ಕನಸು ಆಗಿ ಎಚ್ಚರವಾಗುವಾಗ ನಡುವೆ ಒಂದಿಷ್ಟು ಸಂದನ್ನು ಕೂಡ ಬಿಡದೆ ಒಂದು ಅವಸ್ಥೆಯು ಹೋದ ಮೇಲೆ ಇನ್ನೊಂದು ಬಂದೇ ಬಿಡುತ್ತದೆ. ಆದ್ದರಿಂದ ಎಚ್ಚರ, ಕನಸು, ನಿದ್ರೆ ಎಂಬ ಮೂರೂ ನಿಜವಾದ ಅವಸ್ಥೆಗಳೆಂದು ಒಪ್ಪಬೇಕು. ಅವುಗಳ ದೃಶ್ಯಗಳು ಒಂದಕ್ಕೊಂದು ಸ್ವಲ್ಪವೂ ಸಂಬಂಧವಿಲ್ಲದೆ ಸ್ವತಂತ್ರವಾಗಿರುವವೆಂದು ಒಪ್ಪಬೇಕು. ಅವು ಮೂರು ಯಾವುದೋ ಒಂದು ಕಾಲ ಪ್ರವಾಹಕ್ಕೆ ಸೇರಿರುವ ಕಾಲ್ಪನಿಕ ಭಾಗಗಳಲ್ಲವೆಂದು ಒಪ್ಪಬೇಕು. ಕಾಲ್ಪನಿಕ ಭಾಗ ಅಲ್ಲ, ಕಾಲ್ಪನಿಕ ಭಾಗಗಳ ಅಲ್ಲವೆಂದು ಒಪ್ಪಬೇಕು. ಈ ಅವಸ್ಥೆಗಳು ಯಾವುದಾದರೊಂದು ಭಾಗಗಳಾಗಿದ್ದರೆ ಅವುಗಳೆಲ್ಲವೂ ಒಂದೇ ಕಾಲದ ಆಧಾರದಲ್ಲಿ ತೋರಿಕೊಳ್ಳಬೇಕಾಗಿತ್ತು. ಒಂದ್ ದಿನದಲ್ಲಿ ಮೂರು ತೋರುತ್ತೆ ಅಂತೀವಲ್ಲ ಎಚ್ಚರ ಕನಸು ನಿದ್ದೆ, ಅದು ಸುಳ್ಳದು. ದಿನದಲ್ಲಿ ಮೂರು ಅವಸ್ಥೆ, ಎಚ್ಚರದ ದಿನದಲ್ಲಿ ಈ ಮೂರು ಅವಸ್ಥೆ ನಾವು ಕಲ್ಪಿಸ್ತೀವಿ. ಕಾಲ್ಪನಿಕಗಳ ಭಾಗ ಅಲ್ಲ ಅಂತ ಯಾಕೆ ಹೇಳಿದ್ರು ಅಂದ್ರೆ ಮೂರನ್ನು ಒಂದು ಕಾಲದೊಳಗೆ ಇಟ್ಕೊಂಡು ನೋಡಕ್ ಬರಲ್ಲ. ಆದ್ರಿಂದ ಒಂದು ದಿನದಲ್ಲಿ ಮೂರು ಬರುತ್ತೆ ಅನ್ನೋ ಸುಳ್ಳು. ಎಚ್ಚರ ಕನಸು ನಿದ್ದೆ ಮೂರು ಕೂಡ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಎಚ್ಚರ, ರಾತ್ರಿ ನಿದ್ದೆ, ಇದೆಲ್ಲ ನಮ್ಮ ವ್ಯವಹಾರದ ಕಲ್ಪನೆಯ ಹೊರತು ಅನುಭವ ಅಲ್ಲ. ಅನುಭವದಿಂದ ನೋಡಿದಾಗ ಅವಸ್ಥೆಗಳಿಗೆ ಕಾಲವನ್ನು ಜೋಡಿಸೋಕ್ಕೂ ಬರೋಲ್ಲ. ಹಾಗೆ ಕಲ್ಪಿತವಾದಂತಹ ಕಾಲದ ಭಾಗಗಳಿದೆಯಲ್ಲ, ಆ ಭಾಗಗಳನ್ನು ಇಟ್ಕೊಂಡು ಇದು ಎಚ್ಚರವೂ ಒಂದು ಕಾಲದ ಭಾಗ, ನಿದ್ದೆಯೂ ಒಂದು ಕಾಲದ ಭಾಗ ಅಂತ ಆಗಲ್ಲ. ಘಟನೆಯೂ ಅಲ್ಲ, ಅದು ಕ್ರಿಯೆಯೂ ಅಲ್ಲ, ಅದು ಒಂದು ಇದೂ ಅಲ್ಲ. ಸುಮ್ಮನೆ ತೋರೋದಷ್ಟೆ. ಅದಕ್ಕೆ ಯಾಕೆ ಹಾಕಿ ತೋರುತ್ತೆ ಅನ್ನೋ ತರ್ಕವೂ ಬರೋಲ್ಲ. ತರ್ಕವು ಸೋಲು ಹೋಗೋದೇ ಅವಸ್ಥಾತ್ರೆಯ ಪ್ರಕ್ರಿಯೆಯಲ್ಲಿ. ಅದಕ್ಕೆ ಭಾಷ್ಯಕಾರರು ಮಹತಾ ತರ್ಕೇಣ ಅಂತ, ಮಹಾತರ್ಕ ಅಂತ ಬರೆದಿದ್ದಾರೆ. ಬುದ್ಧಿಗೆ ನಿಟ್ಕೋ ನಿಲ್ಕೋದೇ ಇಲ್ಲ ಅವರು ಹೋದ್ರೆ. ಆದರೆ ನಿಜ ಸ್ಥಿತಿಯು ಹೀಗಿಲ್ಲ. ಜನರಲ್ ಮಿಸ್ಕನ್ಸೆಪ್ಷನ್ ಏನಂದ್ರೆ ಕಾಲದಲ್ಲಿ ಅವಸ್ಥೆ ತೋರುತ್ತೆ ಅಂತ. ಲೌಕಿಕವಾಗಿ ನಾವು ಕಾಲನ ಪ್ರೀ ಎಕ್ಸಿಸ್ಟಿಂಗ್ ಆಗಿ ಸೂಪರ್ ಇಂಪೋಸ್ ಮಾಡ್ಕೋತೀವಿ. ಸೊ ಕಾಲ ಮೊದಲಾಗಿರೋದ್ರಿಂದ ಒಂದಾದ್ರೆ ಅವಸ್ಥೆಯಲ್ಲಿ ಕಾಲ ತೋರುತ್ತೆ. ಸೊ ಆ ಕನ್ಫ್ಯೂಷನ್ ಇರೋದ್ರಿಂದ ಉಲ್ಟಾ ನಾವು ಪರ್ಸೀವ್ ಮಾಡ್ತೀವಿ. ಉಲ್ಟಾ ಇರೋದ್ರಿಂದ ಈ ಮೋಷನ್ ಥಿಯರಿ, ಕರೆಕ್ಟ್, ಕಂಟಿನ್ಯೂಟಿ ಎಲ್ಲ ಈ ರೀತಿ ಬರುತ್ತೆ. ಅದನ್ನ ನಾವು ಅನುಭವದಲ್ಲಿ ಅವಸ್ಥೆಯಲ್ಲಿ ಕಾಲ ತೋರೋದು ಅಂತ ಇಟ್ಕೊಂಡಾಗ ಎಲ್ಲ ಕರೆಕ್ಟ್ ಆಗುತ್ತೆ. ಹೌದು, ಎಚ್ಚರದಲ್ಲಿರುವ ಕಾಲವು ನಿದ್ರೆಯಲ್ಲಿ ಮಾಯವಾಗಿ ಬಿಡುತ್ತದೆ. ಕನಸಿನಲ್ಲಿ ಮತ್ತೊಂದು ಅತ್ಯಂತ ವಿಲಕ್ಷಣವಾದ ತೋರಿಕೆಯ ಕಾಲವು ಇದ್ದುಕೊಂಡಿರುತ್ತದೆ. ಮಾಯಾ ಮಾತ್ರದ ಕಾರ್ಯನ ಅನಭಿವ್ಯಕ್ತ ಸ್ವರೂಪತ್ವಾದ ಅದು. ಆಮೇಲೆ ಆದ್ದರಿಂದ ಯಾವುದೊಂದು ಸಮಾನ ಕಾಲವೂ ಇಲ್ಲದ ಅವುಗಳನ್ನು ಒಂದೇ ಪ್ರವಾಹವೆಂದು ಎಣಿಸುವುದು ಅನುಭವ ವಿರುದ್ಧವಾಗಿರುತ್ತದೆ. ಅಂತೂ ನಿಜವಾದ ಅವಸ್ಥೆಗಳು ಉಂಟು. ಆದ್ದರಿಂದ ವಿಕಾರವಿಲ್ಲದ ಪರಮಾರ್ಥವು ಇರಬಹುದೆಂಬ ಅಂಗೀಕಾರಕ್ಕೆ ಯಾವ ವಿರೋಧವೂ ಆಗಲಿಲ್ಲ. ಸರ್ವವೂ ವಿಕಾರವೇ, ಅವಸ್ಥೆಗಳೆಂಬವೇ ಇಲ್ಲ ಎಂಬುದು ಅನುಭವ ವಿರುದ್ಧವಾಗಿರುತ್ತದೆ. ಟೈಮ್ ಆಯ್ತು. ಹನ್ನೆರಡು ಆಯ್ತು.